ಆತ್ಮೀಯ ರೈತ ಬಾಂಧವರೇ, ನಮಗೆಲ್ಲರಿಗೂ ಈಗಾಗಲೇ ತಿಳಿದಿರುವಂತೆ ಪ್ರತಿಯೊಂದು ಬೆಳೆ ಯೋಗ್ಯವಾಗಿ ಬೆಳೆಯಲು ಅದರ ಪ್ರಗತಿಗಾಗಿ ಹಾಗೂ ಗರಿಷ್ಠ ಉತ್ಪಾದನೆಗಾಗಿ 16 ಅಂಶಗಳ ಅವಶ್ಯಕತೆ ಇರುತ್ತದೆ. ಆದಾಗ್ಯೂ ಉಳಿದೆಲ್ಲ ಪೋಷಕಾಂಶಗಳು ಗರಿಷ್ಠ ಪ್ರಮಾಣದಲ್ಲಿ ಇದ್ದರೂ ಸಹ ಯಾವ ಪೋಷಕಾಂಶದ ಕೊರತೆ ಉಂಟಾಗಿ ಅದು ದೊರಕುವುದಿಲ್ಲವೋ ಅದರ ಅಭಾವದಿಂದಾಗಿ ಬೆಳೆ ಇಳುವರಿ ಕಡಿಮೆಯಾಗುತ್ತದೆ. ಇದು ನಿಮಗೆಲ್ಲರಿಗೂ ತಿಳಿದಿರುವ ಸಂಗತಿ. ಇದನ್ನು ಒಂದು ಬ್ಯಾರಲಿನ ವಿವಿಧ ಉದ್ದಳತೆಯ ರಂಧ್ರಗಳಿಂದ ವಿವರಿಸಬಹುದು. ಆ ಬ್ಯಾರಲಿನ ಸಂಗ್ರಹಣೆಯ ಕ್ಷಮತೆಯನ್ನು ಒಂದು ಚಿಕ್ಕ ಕೋಲಿನ ಉದ್ದಳತೆಯಿಂದ ನಿರ್ಧರಿಸಬಹುದು. ಇದೇ ರೀತಿಯಲ್ಲಿ ಉಳಿದೆಲ್ಲ ಪೋಷಕಾಂಶಗಳನ್ನು ಗರಿಷ್ಠ ಪ್ರಮಾಣದಲ್ಲಿ ಪೂರೈಸಿದರೂ ಸಹ ಯಾವ ಪೋಷಕಾಂಶದ ಕೊರತೆ ಇರುತ್ತದೆಯೋ ಅದು ಬೆಳೆ ಇಳುವರಿಯನ್ನು ನಿರ್ಧರಿಸುತ್ತದೆ. ಯಾವುದೇ ಬೆಳೆಯ ಗರಿಷ್ಠ ಆರ್ಥಿಕ ಇಳುವರಿಗಾಗಿ ನಾವು ಭೂಮಿಯ ಫಲವತ್ತತೆ ಹಾಗೂ ಭೂಮಿಯ ಉತ್ಪಾದಕತೆಯನ್ನು ನಿರಂತರವಾಗಿ ನಿರ್ವಹಿಸಿ ಖಚಿತಪಡಿಸಿಕೊಳ್ಳಬೇಕು. ಅಲ್ಲದೆ ಜಮೀನಿಗೆ ಸಂಬಂಧಿಸಿದಂತೆ ಅನೇಕ ಸಮಸ್ಯೆಗಳನ್ನು ಕಾಲಕಾಲಕ್ಕೆ ನಿವಾರಿಸಿಕೊಳ್ಳುವ ಅವಶ್ಯಕತೆ ಇದೆ. ಬೆಳೆಗೆ ಅಧಿಕ ರಸಗೊಬ್ಬರ ಪ್ರಮಾಣವನ್ನು ಉಪಯೋಗಿಸದೆ ಒಳ್ಳೆಯ ಆರ್ಥಿಕ ಇಳುವರಿಯನ್ನು ಪಡೆಯಬಹುದು ಎಂಬುದನ್ನು ಇದು ಖಚಿತಪಡಿಸುತ್ತದೆ. ಆದಾಗ್ಯೂ ಭೂಮಿಯ ಆರೋಗ್ಯ ಹದಗೆಟ್ಟರೆ ಒಳ್ಳೆಯ ಇಳುವರಿಯ ಪ್ರಮಾಣ ಹಾಗೂ ಗುಣಮಟ್ಟ ಗಣನೀಯವಾಗಿ ಕುಂಠಿತವಾಗುತ್ತವೆ. ಆದ್ದರಿಂದ ಭೂಮಿಯ ಆರೋಗ್ಯವನ್ನು ಯಾವಾಗಲೂ ಸರಿಯಾಗಿ ಕಾಪಾಡಿಕೊಳ್ಳಬೇಕು. ಒಂದು ವೇಳೆ ಜಮೀನಿನ ಪಿಎಚ್, ಅದರ ಇಸಿ, ಸೋಡಿಯಂ ಅಂಶ ಮತ್ತು ಕ್ಯಾಲ್ಸಿಯಂ ಕಾರ್ಬೊನೇಟ್ ಅಂಶ ಇವುಗಳು ಯೋಗ್ಯ ಪ್ರಮಾಣದಲ್ಲಿದ್ದರೆ ಆ ಜಮೀನಿನಲ್ಲಿ ಆರೋಗ್ಯಕರ ಬೆಳೆಯನ್ನು ಬೆಳೆಯಲು ಸುಲಭವಾಗುತ್ತದೆ. ಇದರರ್ಥ ಬೆಳೆ ಉತ್ಪಾದನೆಯಲ್ಲೂ ಅರ್ಧ ಯುದ್ಧ ಗೆದ್ದಂತೆಯೇ ಸರಿ, ಏಕೆಂದರೆ ಇಂತಹ ಜಮೀನಿನಲ್ಲಿ ಪೋಷಕಾಂಶಗಳ ಹೀರುವಿಕೆ ಹೆಚ್ಚಾಗಿರುತ್ತದೆ. ಆದಾಗ್ಯೂ ಈ ರೀತಿಯ ಅಧಿಕ ನಿಯತಾಂಕಗಳಿಂದ ಅಗತ್ಯ ಪೋಷಕಾಂಶಗಳ ಮೇಲೆ ವಿಪರೀತ ಪರಿಣಾಮಗಳು ಉಂಟಾಗುತ್ತವೆ. ಇಂತಹ ಅಯೋಗ್ಯ ಸ್ಥಿತಿಯಲ್ಲಿ ಹೆಚ್ಚಿನ ರಸಗೊಬ್ಬರಗಳನ್ನು ಪೂರೈಸಿದರೂ ಸಹ ನೀವು ಬೆಳೆಯ ಆರ್ಥಿಕ ಇಳುವರಿಯನ್ನು ಪಡೆಯಲಾರಿರಿ. ಆದ್ದರಿಂದ ನೀವು ಈ ಪೋಷಕಾಂಶಗಳನ್ನು ಮಾರ್ಗದರ್ಶನದಂತೆ ಎಲೆಗಳ ಮೂಲಕ ಪೂರೈಕೆ ಮಾಡಲೇಬೇಕಾಗುತ್ತದೆ. ವಾತಾವರಣದಲ್ಲಿಯ ತಾಪಮಾನ ಹಾಗೂ ಪೋಷಕಾಂಶಗಳನ್ನು ಭೂಮಿಯ ಮುಖಾಂತರ ಹೀರಿಕೊಳ್ಳುವಿಕೆಗೆ ಪರಸ್ಪರ ಸಂಬಂಧವಿದೆ. ವಾತಾವರಣದಲ್ಲಿಯ ತಾಪಮಾನವನ್ನು ನಾವು ನಿಯಂತ್ರಿಸಲು ಸಾಧ್ಯವಿಲ್ಲ. ಆದರೂ ವಾತಾವರಣದಲ್ಲಿಯ ತಾಪಮಾನದ ಅನುಕೂಲತೆ ಇರದೇ ಇದ್ದರೂ ನಾವು ಎಲೆಗಳ ಮುಖಾಂತರ ಪೋಷಕಾಂಶಗಳನ್ನು ಪೂರೈಸಿ ಬೆಳೆಗಳ ಸರಿಯಾದ ಬೆಳವಣಿಗೆಯನ್ನು ಖಚಿತಪಡಿಸಿಕೊಳ್ಳಬಹುದು. ತೀವ್ರ ಅಪೌಷ್ಟಿಕಾಂಶದಿಂದ ಬಳಲಿದ ಬೆಳೆಗಳು ಪೋಷಣೆಯ ಕೊರತೆಯ ಲಕ್ಷಣಗಳನ್ನು ತಮ್ಮ ರೈತರೊಂದಿಗೆ ಹೇಳಿಕೊಳ್ಳುವ ಪ್ರಯತ್ನವನ್ನು ಮಾಡುತ್ತವೆ. ಕೆಲವೊಂದು ಬಾರಿ ಇಂತಹ ಬೆಳೆ ಹಳದಿಯಾಗಿ ಕಾಣಿಸುತ್ತದೆ ಅಥವಾ ನಿಷ್ಕ್ರಿಯ ಕಲೆಗಳನ್ನು ಎಲೆಗಳ ಮೇಲೆ ತೋರಿಸುತ್ತದೆ. ಕೆಲವೊಂದು ಬಾರಿ ಎಲೆಗಳ ಮೇಲೆ ಬಣ್ಣದ ಚುಕ್ಕಿಗಳು, ಎಲೆ ಸುರುಳಿ ಅಥವಾ ಎಲೆಗಳ ತಿರುಚುವಿಕೆ ಈ ತರಹದ ಲಕ್ಷಣಗಳನ್ನು ಕಾಣಬಹುದು. ಆದರೆ ಕೆಲವು ಸಲ ಎಲೆ ಅಥವಾ ಎಲೆಯ ತುದಿ ಸುಟ್ಟಂತಾಗುವುದನ್ನು ನೋಡಬಹುದು. ಈ ಲಕ್ಷಣಗಳು ಸ್ಪಷ್ಟವಾಗಿ ಕಾಣಿಸಬಹುದು ಅಥವಾ ಒಂದೊಂದು ಸಲ ಮರೆಯಾಗಿ ಇರಬಹುದು. ಯಾವಾಗಲೂ ನೆನಪಿನಲ್ಲಿ ಇಡಬೇಕಾದ ಸಂಗತಿ ಎಂದರೆ ಈ ಲಕ್ಷಣಗಳು ಇಳುವರಿಯ ಪ್ರಮಾಣ ಹಾಗೂ ಗುಣಮಟ್ಟದ ಮೇಲೆ ಪ್ರತಿಕೂಲ ಪರಿಣಾಮ ಬೀರುತ್ತವೆ. ಪ್ರಾರಂಭದಲ್ಲಿ ಸಸ್ಯಗಳ ಸಸ್ಯಕ ಹಂತದಲ್ಲೂ ದ್ವಿತೀಯ ಪೋಷಕಾಂಶಗಳು ಹಾಗೂ ರಸಗೊಬ್ಬರಗಳ ಜೊತೆಗೆ ಎನ್ಪಿಕೆ ಗೊಬ್ಬರಗಳನ್ನು ಬೆಳೆಗೆ ಪೂರೈಸಬೇಕು. ಇದು ಬೆಳೆಯ ಸರಿಯಾದ ಬೆಳವಣಿಗೆ ಹಾಗೂ ಅಭಿವೃದ್ಧಿಯನ್ನು ಖಚಿತಪಡಿಸುತ್ತದೆ. ಜಮೀನಿಗೆ ಇವುಗಳನ್ನು ಪೂರೈಸುವುದರ ಜೊತೆಗೆ ಎಲೆಗಳ ಪೋಷಕಾಂಶಗಳ ಸಿಂಪರಣೆಯನ್ನು ಬೆಳೆಯ ಮುಖ್ಯ ಹಂತಗಳಲ್ಲಿ ಹಾಗೂ ನಿಯಮಿತ ಮಧ್ಯಂತರದಲ್ಲಿ ಮಾಡಿದರೆ ಒಳ್ಳೆಯ ಬೆಳವಣಿಗೆಗೆ ಹಾಗೂ ಅಭಿವೃದ್ಧಿಗೆ ಸಹಕಾರಿಯಾಗುತ್ತದೆ. ಮೇಲಿಂದ ಮೇಲೆ ಎಲೆಗಳ ಮೇಲೆ ಸಿಂಪರಣೆ ಮಾಡುವುದರಿಂದ ಎಲೆಗಳು ಕಾರ್ಯನಿರತವಾಗಿರುತ್ತವೆ ಹಾಗೂ ಪೋಷಕಾಂಶಗಳ ಕೊರತೆಯ ಲಕ್ಷಣಗಳಿಂದ ಬೆಳೆಯನ್ನು ದೂರದಲ್ಲಿಡುತ್ತವೆ. ಅವಧಿ ಪೂರ್ವ ಹಂತ ನಿರ್ಣಾಯಕ ಹಂತ. ಆದ್ದರಿಂದ ಇದು ಅಧಿಕ ಇಳುವರಿಯ ಜೊತೆಗೆ ಒಳ್ಳೆಯ ಗುಣಮಟ್ಟದಾಗಿರುತ್ತದೆ. ಫಲವತ್ತತೆ ಫಲೀಕರಣ ಅವಧಿ ಪೂರ್ವ ಹಂತದಲ್ಲಿ ಆದರೆ ಒಳ್ಳೆಯ ಗುಣಮಟ್ಟದ ಹಾಗೂ ಅಧಿಕ ಪ್ರಮಾಣದ ಬೆಳೆಯನ್ನು ಖಚಿತಪಡಿಸಿಕೊಳ್ಳಬಹುದು. ಸಮತೋಲನ ಸಸ್ಯ ಪೋಷಕಾಂಶ, ಇದು ಬೆಳೆಯ ಅಧಿಕ ಆರೋಗ್ಯಕರ ಬೆಳವಣಿಗೆಗೆ ಹಾಗೂ ಅಭಿವೃದ್ಧಿಯನ್ನು ಖಚಿತಪಡಿಸುತ್ತದೆ. ಇದನ್ನು ಪ್ರತಿಯೊಬ್ಬ ರೈತ ತಾನು ಬೆಳೆದ ಬೆಳೆಯಲ್ಲಿ ಅಪೇಕ್ಷಿಸುತ್ತಾನೆ. ದೀರ್ಘಕಾಲದ ಸುಸ್ಥಿರ ಕೃಷಿಗಾಗಿ ರೈತನು ತನ್ನ ಉತ್ಪಾದನಾ ವೆಚ್ಚವನ್ನು
ಪರೀಕ್ಷೆ ಮಾಡಿಕೊಳ್ಳಲೇಬೇಕಾದ ಅವಶ್ಯಕತೆ ಇರುತ್ತದೆ. ಅದೇ ಕಾಲಕ್ಕೆ ತಾವು ಬೆಳೆದ ಬೆಳೆಗೆ ಅಧಿಕ ಆರ್ಥಿಕ ಇಳುವರಿಯನ್ನು ತಮ್ಮ ಗುರಿಯಾಗಿಟ್ಟುಕೊಳ್ಳಬೇಕು. ಕನ್ನಡ ಭಾಷೆಯಲ್ಲಿ ಸಮತೋಲನ ಸಸ್ಯ ಪೋಷಕಾಂಶ, ಇದರ ಹೆಚ್ಚಿನ ಮಾಹಿತಿಗಾಗಿ IMT-BPN ಈ ಆಪ್ ಅನ್ನು ಗೂಗಲ್ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿಕೊಳ್ಳಿ ಮತ್ತು ನಿಯಮಿತವಾಗಿ ಅದನ್ನು ಉಪಯೋಗಿಸಿರಿ. ನೀವು ನಮಗೆ ನೇರವಾಗಿ ಫೋನ್, ಸಹಾಯವಾಣಿ, ಇಮೇಲ್ ಅಥವಾ ವಾಟ್ಸ್ಆಪ್ ಮೂಲಕ ಕರೆ ಮಾಡಬಹುದು.